ಮಟಾಶ್ ಡಿಸೆಂಬರ್ 7ಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಭಾಳ ತುಂಬ ಇಂಪಾರ್ಟೆಂಟ್ ಟೈಮ್ ರಿಲೀಸ್ ಟೈಮ್ ನಮಗೆ. ಸೊ ಮಟಾಶ್ ಡಿಮಾನಿಟೈಸೇಷನ್ ಟೈಮಲ್ಲಿ ನಡೆದಿರೋ ಒಂದಷ್ಟು ಬೇರೆ ಬೇರೆ ಘಟನೆಗಳನ್ನು ಆಧರಿಸಿ ಮಾಡಿದಂಥ ಒಂದು ಕಾಮಿಕಲ್ ಸಿನಿಮಾ. ಇದೊಂದು ಮ್ಯೂಸಿಕಲ್ ಕಾಮಿಡಿ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಮ್ಯೂಸಿಕಲ್ ಅಂದ ತಕ್ಷಣ 7 ಹಾಡಿದೆ ಅದು. ಸೊ ಒಂದೊಂದು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಸ್ ಅಲ್ಲಿದೆ. ಆಗ ತುಂಬ ಒಂದು ಟ್ಯಾಲೆಂಟೆಡ್ ಆದ ಯಂಗ್ ಟೀಮ್, ಜೊತೆಗೆ ಮನೋಹರ್, ನಂದ, ಮತ್ತು ಸಮರ್ಥ ಸಿಂಹರಾಜು, ಐಶ್ವರ್ಯ, ರಜನಿ ಆ್ಯಂಡ್ ಭಾಳಷ್ಟು ಇನ್ನೂ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಲಾಸ್ಟ್ ಬಸ್ ಮತ್ತು ಜುಗಾರಿ ಮಾಡಿದ್ದು ಆ ಸ್ಟೈಲ್ಗಿಂತ ತುಂಬ ವಿಭಿನ್ನವಾದ ಸ್ಟೈಲಲ್ಲಿ ಮಾಡಿರೋ ಸಿನಿಮಾ ಇದು. ಪ್ರತಿಯೊಬ್ಬರು ಇದಕ್ಕೆ ರಿಲೇಟ್ ಮಾಡ್ಕೊತಾರೆ. ಮತ್ತು ಡಿಮಾನಿಟೈಸೇಷನ್ ಆದ ಕೆಲವೊಂದು ಘಟನೆಗಳನ್ನ ಅವ್ರಿಗೆ ಮತ್ತು ಅದು ನೆನಪಾಗುವಂಥ ಒಂದಷ್ಟು ಕತೆಗಳು ಸಿನಿಮಲ್ಲಿ ಓಪನ್ ಆಗುತ್ತೆ. ಬಿಜಾಪುರ, ಮೈಸೂರು, ಬೆಂಗಳೂರು, ಜೊತೆಗೆ ಮಲೆನಾಡಿನ ತುಂಬ ಸುಂದರವಾದ ತಾಣಗಳಲ್ಲಿ ಶೂಟ್ ಮಾಡಿದ್ದೀವಿ. ಆ್ಯಂಡ್ ನೋಟ್ ಬ್ಯಾನ್ ಬಗ್ಗೆ ಏನು ಹೇಳ್ಕೊಂಡು, ಡಿಮಾನಿಟೈಸೇಷನ್ ಟೈಮಲ್ಲಿ ಭಾಳಷ್ಟು ಗಾಳಿ ಸುದ್ದಿಗಳು ಹರಡಿತ್ತು ಎಲ್ಲ ಕಡೆ. ಅಂದರೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲೆಲ್ಲ ನಮ್ಗೆ ಬೇಕಾದ ಮೆಸೇಜಸ್ ಬಂದಿತ್ತು. ಯಾಕೆ ನೋಟ್ ಬ್ಯಾನ್ ಮಾಡಿದ್ರು ಅನ್ನೋದಕ್ಕೆ ಒಂದಷ್ಟು ದೊಡ್ಡ ಗಾಳಿ ಸುದ್ದಿ. ಯಾಕೆ ಮಾಡಿದ್ರು ಅನ್ನೋದು ಎಲ್ಲರೂ ಗೊತ್ತಿರೋ ವಿಷಯ, ಕರಪ್ಷನ್ನ ತಡೆಗಟ್ಟಬೇಕು ಅಂತ. ಆದರೆ ಜನ ನಂಬಿದರು. ಯಾವ ಥರ ಸುದ್ದಿಗಳು ಅಂದರೆ, ಈ ಪಾಕಿಸ್ತಾನ ಯಾವುದೋ ಒಂದು ಕಡೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ 1,000,000 ರೂಪಾಯಿ ಇಂಡಿಯನ್ ಕರೆನ್ಸಿ ಪ್ರಿಂಟ್ ಆಗ್ತಾ ಇತ್ತು, ಅದನ್ನು ತಡೆಯೋಕ್ಕೋಸ್ಕರ ಇದನ್ನು ಬ್ಯಾನ್ ಮಾಡಿದ್ರು ಅಂತ ಒಂದು. ಆಮೇಲೆ ಯು ಪಿ ಎಲೆಕ್ಷನ್ಸಲ್ಲಿ ಭಾಳಷ್ಟು ಹಳೆ ನೋಟುಗಳೆಲ್ಲ ಇತ್ತು ಅಲ್ಲಿ, ಅದನ್ನು ತಡೆಗೋಸ್ಕರ ಮಾಡಿದ್ರು ಅಂತ ಒಂದು ಸುದ್ದಿ. ಮತ್ತು ಇನ್ನೊಂದು ದೊಡ್ಡ ಗಾಳಿ ಸುದ್ದಿ ಏನಂದರೆ, 2,000 ರೂಪಾಯಿ ನೋಟಲ್ಲಿ ಚಿಪ್ ಇದೆ, ಆ ನೋಟ್ ಕೂಡ ಎಲ್ಲೆಲ್ಲಿದೆ ಅನ್ನೋದನ್ನು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಆರ್ ಬಿ ಐಯಿಂದ ಅಂದ್ಬಿಟ್ಟು ಅದಕ್ಕೂ ಮಾಡಿದ್ರು ಅಂತ ಒಂದು ಎಲ್ಲ ಗಾಳಿ ಸುದ್ದಿಗಳು. ಈ ಗಾಳಿ ಸುದ್ದಿಗಳು ಏನಾಗ್ತದೆ ಅಂದರೆ, ನಮಗೆ ನಿಜ ಅದು ಸುಳ್ಳು ಅದು ಅಂತ ಗೊತ್ತಾಗದಿರೋ ಅಷ್ಟು ಮಟ್ಟಿಗೆ ಅದು ನಮ್ಮ ಜೀವನದಲ್ಲಿ ಸೇರ್ಕೊಂಬಿಟ್ಟಿದೆ ಈ ಸೋಷಿಯಲ್ ನೆಟ್ವರ್ಕ್. ಸೊ ಒಂಥರ ಈ ಟೆರರಿಸ್ಟ್ ಔಟ್ಫಿಟ್ ಅಂತಲೇ ಹೇಳ್ಬೋದು ಸೋಷಿಯಲ್ ನೆಟ್ವರ್ಕ್ನ, ಅಷ್ಟು ಮಟ್ಟಿಗೆ ಅದು ಡೇಂಜರಸ್ ಆಗಿ ಕೂತಿದೆ ಇವತ್ತು. ಸೊ ಇದ್ರ ಬಗ್ಗೆ ತುಂಬ ಕಾಮಿಕಲ್ ಆಗಿದೆ, ತಿಳಿ ಹಾಸ್ಯ ಜೊತೆಗೆ ಒಂದು ಅಡ್ವೆಂಚರು, ಒಂದಷ್ಟು ರೊಮ್ಯಾನ್ಸು, ಮತ್ತೊಂದು ರೋಡ್ ಮೂವಿ ಥರದಲ್ಲಿ ತುಂಬ ಸ್ಟೈಲೈಸ್ ಮಾಡಿರುವಂಥ ಒಂದು ಸಿನಿಮಾ ಮಟಾಶ್. ಮಟಾಶ್ ಅಂದ ತಕ್ಷಣ ಎಲ್ಲರೂ ಒಡಿಸಮ್ ಸಿನಿಮಾ ಅನ್ಕೊತಾರೆ. ಬಟ್ ಮಟಾಶ್ ಅನ್ನೋದು ನಾವು ಬಳಸ್ಕೊಂಡಿರೋ ರೀತಿ ಏನಂದರೆ, ಯಾವುದಕ್ಕಾದ್ರೂ ಒಂದು ಅದಕ್ಕೆ ಗೌರವವಿಲ್ಲದೆ ಒಂದು ಅಂತ್ಯ ಆಗುತ್ತಲ್ಲ, ಅದಕ್ಕೆ ಮಟಾಶ್ ಅಂತ ತುಂಬ ಸಾಮಾನ್ಯವಾಗಿ ಹೇಳ್ಬೋದು. ಸೊ ಇಲ್ಲಿ 500,000 ರೂಪಾಯಿ ರಾತ್ರಿ ಮಟಾಶ್ ಆಗಿದ್ದು, ಮತ್ತು ಕರಪ್ಷನ್ನ ಮಟಾಶ್ ಮಾಡಬೇಕು ಅನ್ನೋ ಉದ್ದೇಶ ಎಲ್ಲರೂ ಇಟ್ಕೊಂಡು ಈ ಟೈಟಲ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಮಟಾಶ್ನ ಹಾಡುಗಳ ವಿಶೇಷ ಏನಂದರೆ, ಬಿಜಾಪುರ್ ಅಂದರೆ ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿ ಒಂದು ಹಾಡಿದೆ, ಚಜ್ಜಿ ರೊಟ್ಟಿ ಚೌಳಿಕಾಯಿ ಅಂತ, ಅದನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಹಾಡಿದ್ದಾರೆ. ಸೊ ಮೊದಲನೇ ಬಾರಿ ಅವರು ಕೂಡ ಈ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡಿರೋದು. ತುಂಬ ಪವರ್ಫುಲ್ ಆಗಿರೋ ಹಾಡು. ಇದೊಂಥರ ಜಾನಪದ ಮತ್ತು ಫೋಕ್ EDM ಅಂತ, ನಾವು ಎಲೆಕ್ಟ್ರಾನಿಕ್ ಡ್ಯಾನ್ಸ್ ಮ್ಯೂಸಿಕ್ ಅಂತ ಹೇಳ್ತೀವಿ, ಅದರದ ಬ್ಲೆಂಡ್ ಇದು. ಸೊ ಮೊದಲನೇ ಸರ್ತಿ ಕನ್ನಡದಲ್ಲಿ ಇದರ ಒಂದು ಪ್ರಯತ್ನ ಆಗಿರೋದು. ಜೊತೆಗೆ ವಿಜಯ್ ಪ್ರಕಾಶ್ ಒಂದು ರೊಮ್ಯಾಂಟಿಕ್ ಕಾಮಿಡಿ ಹಾಡಿದ್ದಾರೆ, ವಾಟ್ ಎ ಟ್ರಾಜಿಡಿ ಅಂತ. ಮತ್ತು ಸಂಜಿತ್ ತೆಗೆದ ಒಂದು ಯೂತ ಅಂತ ಇದೆ, ಆಕಾಶ ಕೇಣಿ ಹಾಕುವ. ಇದಲ್ಲದೆ ಡಿಮಾನಿಟೈಸೇಷನ್ ಬಗ್ಗೆ ಒಂದು ತುಂಬ ಕಾಮಿಕಲ್ ಆಗಿರೋ ಒಂದು ಸಾಂಗ್ನ ಕವಿರಾಜ್ ಬಂದಿದ್ದಾರೆ. ಸೊ ನಮೋ ವೆಂಕಟೇಶ ಅಂದರೆ ಇರಲಾರದೆ ಇರಲೇ ಬಿಟ್ಕೊಂಡು ಬಲ್ಲೋ ಅಂತ ಒಂದು ಆರಂಭ ಹಾಡಿಗೆ. ಜೊತೆಗೆ ಮಶ್ರೂಮ್, ಮ್ಯಾಜಿಕ್ ಮಶ್ರೂಮ್ ಬಗ್ಗೆ ಒಂದು ಹಾಡು, ಮತ್ತು ಒಂದು ಗ್ಯಾಂಗ್ಸ್ಟರ್ ಥೀಮ್ ಬರುತ್ತೆ, ಅವ್ರ ಬಗ್ಗೆ ಅವ್ರಿಗೂ ಒಂದು ಹಾಡಿದೆ. ಸೊ ಒಟ್ಟಾರೆ 7 ಹಾಡು ಸಿನಿಮಾದಲ್ಲಿ